हेलो एवरीवन, व्हाट्स अप, वेलकम बैक टू माय चैनल साधना मूवीज रिएक्शन। सो गाइज, आज मैं रिएक्ट करने जा रही हूँ कांतारा मूवी पे, जो मैं ऑलरेडी देख चुकी हूँ थिएटर में, बट मैंने वो हिंदी में देखी थी। तो अब मेरे को देखनी है वो कन्नड़ा लैंग्वेज में। तो लेट्स सी कितना मज़ा आता है रियल लैंग्वेज में देखने में, रियल फील के साथ देखूंगी, तो देखते हैं कितना मज़ा आता है। एंड यस, आई एम सुपर एक्साइटेड, क्योंकि मैंने मूवी सिर्फ एक ही बार देखी थी थिएटर में, तो अब मैं इसको दूसरी बार देखने जा रही हूँ, बट फील मुझे बहुत ज़्यादा आ रही है ऑलरेडी। ठीक है, तो शुरू करते हैं। ಮೂಡನ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ 10 ಸಾಮಂತ್ರರಲ್ಲೂ ಸ್ನೇಹ, ಎಲ್ಲ ಸಾಮಂತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು ನಾಲ್ಕಾರು ದೇವಸ್ಥಾನ ತಿರುಗಿದ, 16 ತೀರ್ಥಸ್ನಾನ ಮಾಡಿದ, ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನ ಆಹಾರ ಎಂತ ಮಾಡಿದ್ರು ಸರ್, ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ಅದೇ ಪ್ರಶ್ನೆಯನ್ನ ನಿಮಿತ್ತ ಹೇಳುವ ಭೂತಾಯ್ತಾಳರ ಹತ್ರ ರಾಜ ಮಂಡಿಯೂರಿ ಕೇಳ್ತಾನೆ. ರಾಜ, ನಿನ್ನ ಹತ್ರ ಎಲ್ಲ ಉಂಟು, ಆದ್ರೆ ಮಾವನ ಹಾಗೆ ದಾರಿ ತೋರಿಸುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ, ಇದೆರಡು ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದೆಲ್ಲಿ ಸಿಕ್ಕದೆ ಭೂತಾಯ್ತಾಳ್ರೆ? ಹುಡುಕು ಒಬ್ಬನೇ. ರಾಜ ಹೊರಟ, ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದು ಕೊಡುವ ಜಾಗ ಆಗಲಿ ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ, ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಕ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ, ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ, ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ಓ ಯಸ್, ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ, ನಿಮಗೆ ಎಂತ ಬೇಕು ಕೇಳಿ ಕೊಡ್ತೇನೆ. ಎನ್ನ ಉಲ್ಲ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜುರಿಯನ್ನು ಮಾತ್ರ. ಪಂಜುರ್ಲಿ, ಓ ಗಾಡ್, ದಿಸ್ ಮ್ಯಾನ್ಸ್ ಆಕ್ಟಿಂಗ್, ಉನ್ಕಿ ಆಕ್ಟಿಂಗ್ ಬಹಳ ಜ್ಯಾದಾ. ಕ್ಷೇತ್ರಪಾಲ್ ಆಯ್ತು ಪಂಜುರ್ಲಿ, ಅರಮನೆಗೆ ಸಿಂಗಾರ ಮಾಡಿಸ್ತಾನೆ, ಊರಿಗೆ ತೋರಣ ಕಟ್ಟಿಸ್ತಾನೆ. ರಾಜ ತನ್ನ ಮಗ ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿದ್ದ, ಅದಕ್ಕಿಂತ 100 ಪಟ್ಟು ಸಂಭ್ರಮದಲ್ಲಿ ದೈವವನ್ನ ಅವನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು, ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು. 1970 ಆವತ್ತಿಂದ ದನಿಗಳ ಮನೆಯಿಂದನೇ ಭಂಡಾರ ಅಬ್ಬರದಲ್ಲಿ ಹೋಡು. ಮತ್ತೆ ಈಗಿನ ದನಿ ಏನಕ್ಕೆ ನಮ್ಮ ಜಾಗ ವಾಪಸ್ ಕೇಳುದು? ಅದು ಅವರ ಜಾಗ ಅಲ್ಲ ಮಗ, ಹಿಂದೆ ಕೇಳಿದ್ರಲ್ಲಿ ಅಂತ ತಪ್ಪಿಲ್ಲ. ನಾವಿರುವ ಚಾಕರಿ ಮಾಡಿದ್ದಾನೆ, ನಮ್ಮ ದೈವ ಬಿಟ್ಟು ನಾವು ಎಲ್ಲಿಗೆ ಹೋಗುದು? ನಾವು ಮನಸ್ಸಿನ ಮಾಡೋ ತಪ್ಪೆಂದ ಗೊತ್ತಿಲ್ಲ ಮಗ, ಅದು ನಾವು ಕೊಟ್ಟದ್ದು, ಅದು ನಮ್ದು ಅಂತ ಎನಿಸು. ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು, ಆಸಕ್ತಿ ಕೊಟ್ಟಿದ್ರೆ ನಾವು ಹಿಂದಿನ ಬದುಕೋದು. ಇಲ್ಲಿಗೆ ಕೊಲ ನೋಡ್ಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡ್ಲಿಕ್ಕೆ. ಎಂತ ಮಾತಾಡ್ತೀಯ ನೀನು?
ನಮ್ಮ ಪೂರ್ವಜರು ದೈವ ಚಾಕರಿಗೆ ಅಂತ ಊರಿ ಕೊಟ್ಟ ಜಾಗ ಇದೆ. ಆವತ್ತಿನ ಇವತ್ತುವರೆಗೂ ನಮ್ಮ ಕುಟುಂಬ ತರಬೇತಿ ಕೊಟ್ಟದಲ್ಲ, ಈಗ ಈ 100 ರೂಪಾಯಿ ಜಾಗಕ್ಕೆ ಕ್ರೇಷ್ಟು ಗೊತ್ತುಂಟು ನಿಮಗೆ. ಈಗ ವಾಪಸ್ ತಗೊಂಡ್ರೆ ಇದಕ್ಕೆ ಜಾಸ್ತಿ ನೆಮ್ಮದಿಯಿಂದ ಬದುಕ್ಬೋದು ನಾವು. ಹಾಗೆ ಆಗುದಿಲ್ಲ ಮಾರಾಯ, ಕೊಟ್ಟ ಜಾಗವನ್ನು ವಾಪಸ್ ಕೊಟ್ಟರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ. ಅಯ್ಯೋ ನಿಮ್ಮ ದೈವ ಕೊಂಡೋಗಿ ಬದಿಗಿಡಿ ಮಾರೆ, ಯಾವಾಗ ನೋಡಿದ ಸರ್ ದೈವ ದೈವ ಇಲ್ಲ ಅಲ್ಲಿ ನಡೀತಾ ಉಂಟಲ್ಲ ಈ ಥರ ನಾಟಕ ನಾನು ಸುಮಾರು ನೋಡಿದ್ದಾರೆ. ಇದು ನಮ್ಮ ಪೂರ್ವಜರ ಪಿತ್ರಾಜಿತ ಆಸ್ತಿ, ನಿಮ್ಗೆ ಎಷ್ಟು ಹಾಕೊಂಡ ನನಗೆ ಸಹ ಅಷ್ಟು ಹಾಕೊಂಡು ನೀವು ಕೇಳಿಕ್ ಆಗುದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೇನೆ. ಹಾಯ್ ಪಹಲಿ ಬಾರ್ ಚಲ್ ಗಯಾ ಉನ್ಕೋ ಅಂದ್ರಲ್ಲಿ ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ ನಮ್ಗೆ ಉಂಟು. ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರುಗಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರುಗಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿನ ನೀವು ಹಿಂತಿರುಗಿಸಿ ಕೊಡ್ಬೋದಾ ಗೊತ್ತಿಲ್ಲ. ನಿಮಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ ದೈವ ನರ್ತಕ ಮಾತಾಡುದ? ದೈವವಾ ನರ್ತಕನ ಇವತ್ತೇ ತೀರ್ಮಾನ ಆಗಿ ನರ್ತಕನಾದ್ರೆ ನಾನು ನಿಮ್ಗೆ ಸಿಗುವಂತವನಾಗಿ, ದೈವವಾದ್ರೆ
कांतार लेजेंड, वाओ मेरे फेस पे भी गूज बम्स है, हाथ में भी, मैं आपको बता नहीं सकती व्हाट आई एम फीलिंग राइट नाउ। अवर इन द माया दादा ಅದೆ ಎಲ್ಲಿ ಇದ್ರೆ ಅವರು ವಾಪಸ್ ಬರ್ತಿರ್ಲಿಲ್ಲ ಅಲ್ಲ ಕೊಂದಿದ್ರೆ ಕೊಂದಿದ್ರೆ ಬಾಡಿ ಸಿಗುತ್ತಲ್ವ ಅಂತ ಹಾ ಹೌದಲ್ಲ ನೀನವರು ಮಾಯಾದ ಜಾಗ ನೋಡ್ಬೇಕಾ ಕಾಡು ಅವರು ಮಾಯಾದ ಜಾಗದ ಸುತ್ತ ಬೆಂಕಿ ಆದ್ರೆ ಆ ಬೆಂಕಿ ಕಾಡನ್ನ ಬೆಳಗ್ತಾ ಇರಲಿಲ್ವಾ ಇನ್ನೂ ಕತ್ತಲು ಮಾಡ್ತಾ ಇತ್ತು ಮತ್ತೆ ಅದನ್ನ ಆಜರು ಕೋರ್ಟ್ ಎದುರು ರಕ್ತ ಕಾರಿ ಸತ್ತದಲ್ಲ ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ ಓ सो गाइज जैसे कि मैंने कांतारा मूवी का इंट्रोडक्शन सीन देख लिया एंड इट इज़ नॉट जस्ट अ इंट्रोडक्शन सीन, इट इज़ अ पावरफुल इंट्रोडक्शन सीन, इट वॉज अ डिवाइन इंट्रोडक्शन सीन। लाइक आई कैनॉट टेल यू माई एक्सपीरियंस, आई कैनॉट टेल यू वट आई फेल्ट देयर इन थिएटर, आई कैनॉट टेल यू वट आई एम फीलिंग राइट नाउ लाइक वेन आई एम वॉचिंग दिस मूवी, आई कैनॉट टेल यू दैट थिंग लाइक वट यू कैन फील इन साइड ना, यू कैनॉट पुट दैट इन वर्ड्स। समटाइम इफ यू आर वॉचिंग समथिंग वेरी डिवाइन एंड यू आर फीलिंग एंड यू आर कनेक्टिंग टू दैट मूवी, यू कैनॉट पुट दैट इन वर्ड्स, एंड दैट इज़ वट एग्जैक्टली हैपनिंग विद मी राइट नाउ वॉचिंग दिस मूवी अगेन। ओके एंड लाइक आफ्टर लाइक वेन आई एम वॉचिंग दिस मूवी नाउ ना, इट इज़ फीलिंग मोर कनेक्टेड, आई एम फीलिंग मोर कनेक्टेड, आई एम फीलिंग मोर अटैच्ड टू डिवाइन। आई कैनॉट इवन टेल यू लाइक हाउ आई एम फीलिंग राइट नाउ, बिकॉज जब मैंने मूवी थिएटर में देखी थी ना, एट दैट टाइम लाइक आई वॉच दैट मूवी इन हिंदी ऑब्वियसली, बिकॉज लाइक हियर वेर आई एम लिविंग आई कैन नॉट वॉच एनी मूवी इन इंग्लिश और लाइक इन कन्नडा इन वट एवर लैंग्वेज, आई कैन ओनली वॉच द मूवी इन हिंदी। द हिंदी डब्ड मूवी इज ओनली द मूवी विच दे आर लाइक पुटिंग इन थिएटर हियर एट माई प्लेस। ओके सो लाइक ऑब्वियसली दिस कांतारा मूवी ऑल्सो आई वॉच्ड in theater in Hindi, but at that time when God was talking, that God which is in human body that was talking, that deity was talking, at that time I was not understanding what he is saying, because he was saying in that language, I think in Kannada, or someone messaged me that is some Tulu language, local language, something, I don't know, I don't like remember, but I was not able to understand that, and there was no subtitles also, so I was not understanding what God is saying to people. Okay, so now here when I'm watching this movie in Kannada language, there are subtitles also. Okay, so I can understand what God is talking to them, and it was really very awesome, it was really very divine to watch this movie, and I'm feeling so grateful that we witnessed this movie. Okay, and a very great salute to Rishabh Shetty who presented this movie in front of us, who have like put that efforts to like make this kind of movie, like what we, I cannot even put that in words, मतलब कैसे उन्होंने ये मूवी बनाई और सारे लोगों को ये मूवी दिखाई, और मतलब हमको हमारे गॉड से कनेक्ट करने के लिए एक उन्होंने ब्रिज तैयार किया है, ही मेड दैट ब्रिज कि जो हमको हमारे गॉड से कनेक्ट करता है। ठीक है, तो बहुत सारी चीज़ें होती हैं हम भूल जाते हैं, हम लोग मतलब क्या बोलते हैं मटेरियलिस्टिक वर्ल्ड में खो जाते हैं और हम कुछ भी मतलब ये ध्यान नहीं देते। इसमें एक लाइन उन्होंने बड़ी अच्छी बोली जब अपने बच्चे को कहानी सुना रहे थे कि ये ज़मीन हमारी नहीं है, हम यहाँ पे रह रहे हैं, बट ये सब कुछ भगवान का है। ठीक है, हमको एक दिन वहीं वापस जाना है, लेकिन फिर भी हम यहाँ पे इतनी ग्रीडीनेस हमारे अंदर आ जाती है, हम इतना लालच करते हैं, ये सारी चीज़ें करते हैं। बट बस अभी मैं फ़िलहाल के लिए यही बोलना चाहूँगी, कांतारा मूवी वॉज अ ग्रेट फाइन मास्टर पीस, विच आई डोंट नो कि इन फ्यूचर में कभी इस टाइप की मूवी बन सकती है कि नहीं बन सकती है, बट लाइक मेरे तरफ से तो आई एम स्पीचलेस, एंड लाइक कुछ ऐसे डिवाइन फीलिंग मुझे हुई थी इस मूवी को देखते हुए, और अभी भी हो रही है, अब ज़्यादा हो रही है कि जिसको मैं वर्ड्स में नहीं पुट कर सकती हूँ। सो यार, दिस वॉज माई फर्स्ट रिएक्शन टू कांतारा मूवी, दैट वॉज अ इंट्रोडक्शन सीन, एंड आई एम सुपर एक्साइटेड टू वॉच फुल मूवी अगेन, बिकॉज लाइक आई एम वाइबिंग विद दिस मूवी एंड आई एम लाइकिंग दिस मूवी मोर नाउ। सो या, एंड अगर आपको मेरा रिएक्शन पसंद आया तो मेक श्योर टू लाइक दिस वीडियो, सब्सक्राइब माई चैनल, एंड आई विल सी यू सो पर्सन इन नेक्स्ट पार्ट। टिल देन, बाय बाय।